ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಇದು ನನ್ನ 50ನೆಯ ಸ್ಪೆಷಲ್ ವಿಡಿಯೋ. ಹಾಗೆ ನಮ್ಮ ಅಣ್ಣನಾದ ಪ್ರವೀಣ್ ಅಣ್ಣ, ಅವನ ಬರ್ತ್ಡೇಗೆ ನಾನು ಈ ವರ್ಷ ಏನು ಗಿಫ್ಟ್ ಕೊಟ್ಟಿರಲಿಲ್ಲ. ಪ್ರತಿ ವರ್ಷನೂ ಕೊಡಲ್ಲ, ಬಟ್ ಹೇಳಬೇಕಾಗತ್ತಲ್ವ. ಸೊ ಇದು ತುಂಬಾ ಸ್ಪೆಷಲ್ ಸರ್ಪ್ರೈಸು ಅಣ್ಣನಿಗೆ. ಥ್ರೂ ಔಟ್ ಲೈಫ್ ಮರೆಯೋಕ್ಕಾಗಲ್ಲ ಆ ಥರ ಸರ್ಪ್ರೈಸಿಂಗ್ ವಿಡಿಯೋನ ಮಾಡಿ ಇದನ್ನು ನಾನು ಅಣ್ಣನಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಅಣ್ಣನ ಬರ್ತ್ಡೇಗೆ ವಿಶ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಬರ್ತ್ಡೇ ಅಣ್ಣ. ಈ ವಿಡಿಯೋ ನಿನಗೆ ಜೀವನ ಪರ್ಯಂತ ನೆನಪಿರುತ್ತೆ, ಹಾಗೆ ಸ್ಪೆಷಲ್ ಗಿಫ್ಟ್ ಅಂತ ನಾನು ಅಂದ್ಕೊತೀನಿ. ಇವಾಗ ನಾನು ಶೇರ್ ಮಾಡ್ತಾ ಇರೋ ವಿಡಿಯೋ ನನ್ನ ಅಣ್ಣನ ಮಗಳಾದ ಲೀಶಾ ಬೇಬಿಗೆ ಹಾಸ್ಪಿಟಲಿಂದ ಮನೆಗೆ ಹೇಗೆ ವೆಲ್ಕಮ್ ಮಾಡ್ಕೊಂಡಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ನನ್ನ ಅಣ್ಣನ ಮಗಳ 2 ವರ್ಷದ ಬರ್ತ್ಡೇ ಕೂಡ ರೀಸೆಂಟಾಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಈ 2 ವರ್ಷದಲ್ಲಿ ನಾವು ನಮ್ಮ ಲೀಶಾ ಜೊತೆ ಕಳೆದಂತಹ ಸ್ಪೆಷಲ್ ಮೂಮೆಂಟ್ಸು, ಹ್ಯಾಪಿ ಮೂಮೆಂಟ್ಸು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ನಾನು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳಿಗೂ ಕೂಡ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಖುಷಿ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ. ಈ ಯೂಟ್ಯೂಬಲ್ಲಿ ಇರೋದು ತುಂಬಾ ಒಳ್ಳೆಯ ವಿಷಯ. ನಾವು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣನೂ ಇದನ್ನು ಓಪನ್ ಮಾಡಿ ಎಲ್ಲ ಮೆಮೊರೀಸನ್ನು ನಾವು ಚೆರಿಷ್ ಮಾಡ್ಬೋದು. ತುಂಬಾ ಖುಷಿಯಾಗುತ್ತೆ. ಸೊ ಬನ್ನಿ ನೋಡೋಣ ನಾವು ಏನೆಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ ಲೈಫಲ್ಲಿ 2 ವರ್ಷದಲ್ಲಿ. ಹ್ಯಾಪಿ ಮೂಮೆಂಟ್ ವಿತ್ ಅವರ್ ಲೀಶಾ ಬೇಬಿ ಅಂತ ನೋಡೋಣ, ಬನ್ನಿ. ಥ್ಯಾಂಕ್ ಯು ಫಾರ್ ದ ಡೆಕೋರೇಷನ್. ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು. ಹಂಗೆ ನಾವು ಇವಾಗಲೇ ಈ ಥರ ಪೋಸು ನೋಡಿ ನಮ್ಮ ಸುಬ್ಬಿ ಅಜ್ಜಿ ಅಜ್ಜ ಜೊತೆ ಹ್ಯಾಪಿ ಮೂಮೆಂಟ್. ಇವಾಗ ನಾವು ಸ್ಮಾಲ್ ಫಂಕ್ಷನ್ ಮಾಡಿದ್ದೀವಿ. ಇದಾದಮೇಲೆ ನಮ್ಮ ಊರಿಗೆ ಕರ್ಕೊಂಡು ಬಂದು ದೊಡ್ಡದಾಗಿ ಫಂಕ್ಷನನ್ನು ಮಾಡಿರ್ತೀವಿ. ಇವಾಗ ಚಿಕ್ಕದಾಗಿ ಅಷ್ಟೇ ಗೆಟ್ ಟುಗೆದರ್ ಥರ ಸೆರೆಮನಿಯನ್ನು ಮಾಡಿರ್ತೀವಿ. ಇದು ನಿದ್ದೆಯಲ್ಲಿ ಮಲಗಿರುವಾಗ ಸ್ಮೈಲ್ ಮಾಡ್ತಾ ಇದ್ಲು. ಬೆಸ್ಟ್ ಮೂಮೆಂಟ್. ತುಂಬಾ ಸ್ಪೆಷಲ್ ಡೇ. ನಮ್ಮ ಅಣ್ಣನ ಮಗಳಾದ ಲೀಶಾ ಬೇಬಿಯ ನಾಮಕರಣದ ದಿನ ಇವತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಎಲ್ಲ ಗೆಸ್ಟ್ಗಳು ಬಂದಿದ್ದರು. ಎಲ್ಲರೂ ಬೇಬಿನ ವಿಶ್ ಮಾಡಿ ಚೆನ್ನಾಗಿ ಆಟ ಆಡಿ ಹೋದರು. ತುಂಬಾ ಖುಷಿ ಆಯಿತು. ಎಲ್ಲರೂ ಬಂದು ಅವಳಿಗೆ ಬ್ಲೆಸ್ಸಿಂಗ್ಸನ್ನು ಕೊಟ್ಟರು. ತುಂಬಾ ಖುಷಿ ಆಯಿತು. ಹಾಗೆ ಇದು ನಮ್ಮ ಹ್ಯಾಪಿ ಮೂಮೆಂಟ್. ನೋಡಿ ನಮ್ಮ ಮುದ್ದು ಮೊಲ, ತುಂಬಾ ಚೆನ್ನಾಗಿತ್ತು. ಇದು ಅವಳು ನನಗೆ ಫಸ್ಟ್ ಟೈಮ್ ವಿಡಿಯೋ ಕಾಲಲ್ಲಿ ನೋಡಿ ಸ್ಮೈಲ್ ಮಾಡಿದ್ದು.
ಬಂಗಾರಿ, ಐ ಲವ್ ಯು ಸೋ ಮಚ್. ನೀನು ದೊಡ್ಡವಳಾದಮೇಲೆ ವಿಡಿಯೋನ ನೋಡ್ತೀಯ, ಹಾಗೆ ನಿಮ್ಮ ಮತ್ತೆ ಎಷ್ಟು ನಿನ್ನನ್ನು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಾಗುತ್ತೆ. ಐ ಲವ್ ಯು ಸೋ ಮಚ್ ಬಂಗಾರಿ. ಬೆಸ್ಟ್ ಬರ್ಡೇ ಸೆಲೆಬ್ರೇಷನ್ ಆಫ್ ಮೈ ಲೈಫ್. ಅಜ್ಜ ಅಜ್ಜಿ ಪ್ರೀತಿಯಿಂದ ಕೊಡಿಸಿರೋ ಫಸ್ಟ್ ಸೈಕಲ್ಲು, ತುಂಬಾ ಖುಷಿಯಾದಲು ನಮ್ಮ ಬೇಬಿ. ಹಾಗೆ ಇದು ನಮ್ಮ ಅಣ್ಣನ ಫಸ್ಟ್ ಬರ್ತಡೇ, ಅದಾದಮೇಲೆ ನಮ್ಮ ಬೇಬಿಯ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನು. ಅದರ ಫೋಟೋಸ್ಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲರಿಗೂ ಇದೇ ಪ್ರಾಬ್ಲಮ್ ಕಣ್ರಿ, ನಮ್ಮ ಫಸ್ಟ್ ಬರ್ತ್ಡೇ ಯಾವಾಗಲೂ ನಾವು ಅಳ್ತಾ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಮುಂದೆ ನಮ್ಮ ಬರ್ಡೇ ಮಾಡಲ್ಲ ಅಂತ ನಾವು ಹೇಳ್ತೀವಿ. ಹಾಗೆ ಅಲ್ವಾ, ನಿಮಗೂ ಇದೇ ಥರ ಆಗಿದೆ ಅಲ್ಲ. ಐ ಹೋಪ್ ಸೋ. ತುಂಬಾ ಚೆನ್ನಾಗಾಯಿತು ಬರ್ತ್ಡೇ, ಫ್ಯಾಮಿಲಿ ಟೈಮ್, ಫನ್ ಟೈಮ್ ತುಂಬಾ ಚೆನ್ನಾಗಿತ್ತು. ಅವಳು ರೈಟ್ ಅಂದರೆ ನಾನು ಲೆಫ್ಟು. ಅಯ್ಯೋ ದೇವ್ರೇ, ನಮ್ಮ ಜೋಡಿ ನೋಡಿ. ಇದಂತೂ ನನ್ನ ಲೈಫಲ್ಲಿ ಮರೆಯೋಕೆ ಆಗಲ್ಲ, ಅಷ್ಟು ಬೆಸ್ಟ್ ಮೂಮೆಂಟು. ತುಂಬಾ ಖುಷಿ ಆಯ್ತು. ಐ ಲವ್ ಯು ಬಂಗಾರಿ. ಹಾಕಿತ್ತು ಇಲ್ಲ ತಾಳ ಮೊದ್ಲ. ಮಾಮನ ತೋಳಲ್ಲಿ ಮಲಗಿ ಎಷ್ಟು ಚೆನ್ನಾಗಿ ಮಲಗ್ತಾ ಇದ್ದಾಳಲ್ವಾ, ಇದೇ ಕಣ್ರಿ ಇನ್ನೋಸೆನ್ಸು. ಇದೇ ಚಿಕ್ಕ ಮಕ್ಕಳಲ್ಲಿರೋ ಬೆಸ್ಟ್ ಗುಣ. ಪುಟಾಣಿ ಸ್ವಾಮೀಜಿ, ಯಪ್ಪ ಇದಂತೂ ನೆನ್ಪು ಹಾರಕ್ಕೆ ಸಾಧ್ಯವೇ ಇಲ್ಲ. ಸಡನ್ನಾಗಿ ಈ ಥರ ಸ್ಟೆಪ್ ಮಾಡಿದ್ಲು, ಮೈ ಗಾಡ್, ತುಂಬಾ ಕ್ಯೂಟ್ ಆಗಿತ್ತು ಈ ಸ್ಟೆಪ್ ಮಾತ್ರ. ಅಮ್ಮೋ ಮಾಮ ಎಲ್ಲಿ? ಲಿಶು ಮಾಮ ಮಾಮ. ಲಾಕ್ಡೌನಲ್ಲಿ ಡೈಲಿ ಈವ್ನಿಂಗ್ ಹೊರಗಡೆ ಹೋಗ್ತಾ ಇದ್ವಿ ತುಂಬ ಊರಿಂದ ಆಚೆಗೆ ಫ್ರೆಶ್ ಏರ್ ತಗೊಳ್ಳಿಕ್ಕೆ. ನೋಡಿ ಹೇಗೆ ಸ್ಟಡಿ ಮಾಡ್ತಾ ಇದ್ದಾರೆ ಮಾಮ ಸೊಸೆ ಇಬ್ರು ಸೇರಿ. ಮಾಸ್ಕ್ ಹಾಕೊಂಡ್ರೆ ತೆಗಿಯೋ ಮಾತೇ ಇಲ್ಲ ಅಷ್ಟೊಂದು ಯಪ್ಪ.
ನೋಡಿ 2 ವರ್ಷದ ಪುಟಾಣಿ ಯಾವ ಥರ ಪೋಸ್ ಕೊಡುತ್ತೆ, ಅವಳ ಬುದ್ಧಿಮಟ್ಟ, ಅವಳ ಇನೋಸೆನ್ಸ್, ಅವಳ ಕ್ಯೂಟ್ನೆಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬಾ ಖುಷಿಯಾಗುತ್ತೆ, ಎಷ್ಟು ಮುಗ್ಧರು ಮಕ್ಕಳು, ಪುಟಾಣಿ ಮಕ್ಕಳು, ತುಂಬಾ ಖುಷಿ ಆಗ್ತಾಯಿದೆ. ಇದು ನಮ್ಮ ಲೀಶಾ, ಅವಳ ನೋಡಿ ಪುಟಾಣಿ ಕಂದಮ್ಮ ಎಷ್ಟು ಚೆನ್ನಾಗಿ ಅಮ್ಮನ ಹತ್ರ ಅಜ್ಜಿ ಹತ್ರ ನೋಡ್ತಾ ಇದೆ. ಆ ದೀಪನ ಕೆಳಗಡೆ ಇಟ್ಬಿಡಿ, ಕೆಳಗಡೆ ಇಟ್ಬಿಡಿ, ಹಾ ಅಂತ ಅಂತ ಇದ್ರು. ಎಷ್ಟು ಇನ್ನೋಸೆಂಟ್ ಅಲ್ವಾ ಬೇಬಿ, ಲವ್ ಯು ಬಂಗಾರಿ. Thank you.
ಅಪ್ಪ ಸ್ಮೈಲ್ ಮಾಡು ಅಂದ ತಕ್ಷಣ ಯಾವ ಥರ ಕ್ಯೂಟಾಗಿ ಸ್ಮೈಲ್ ಮಾಡಿದ್ಲು ಅಂತ. ಇದು ಚಿಕ್ಕತ್ತೆ ಅಕ್ಷತಾ ಅತ್ತೆ ಕೊಟ್ಟಿರೋ ಸೈಕಲ್ ಗಿಫ್ಟ್. ಥ್ಯಾಂಕ್ ಯು ಅಕ್ಷತಾ ಅತ್ತೆ. ಅತ್ತೆಗೆ ಅಷ್ಟೊಂದು ಕೇರ್ ಮಾಡ್ತಾ ಇದ್ದಾಳೆ ಇವಾಗ್ಲೇನೆ. ವಾಯ್ಸ್ ಸೋ ಸೀರಿಯಸ್. ನಾನು ಮತ್ತೆ ಮಮ್ಮಿ ಮ್ಯಾಚಿಂಗ್ ಮ್ಯಾಚಿಂಗ್. ಇದನ್ನ ನೋಡಿ ತುಂಬಾನೇ ಖುಷಿ ಆದ್ರು. ಇದು ನಮ್ಮ ಸಣ್ಣ ಅಣ್ಣ ಗಿಫ್ಟ್ ಮಾಡಿರೋದು ಅವಳಿಗೆ. ಅವಳಿಗೆ ಚಿಕ್ಕಪ್ಪ ಅಂತ ಕರೆಯಕ್ಕೆ ಬರಲ್ಲ, ಅವಳು ಚಿಪ್ಪಕ್ಕ ಅಂತ ಕರೀತಾಳೆ. ನೋಡಿ ಎಷ್ಟೊಂದು ಕ್ಯೂಟ್ ಆಗಿ ಅವಳು ಕರೀತಾಳೆ ಅಂತ. ಥ್ಯಾಂಕ್ ಯು ಚಿಕ್ಕಪ್ಪ. ಸೇ ಥ್ಯಾಂಕ್ ಯು ಚಿಕ್ಕಪ್ಪ. ಸೇ ಅಮ್ಮ ಯಸ್ ಫ್ಲೈಂಗ್ ಕಿಸ್ ಕೊಡು ಚಿಕ್ಕಪ್ಪಗೊಂದು. ಯಸ್ ಡಾರ್ಲಿಂಗ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್.